ನನ್ನ ಅಧಿಕಾರದ ಅವಧಿಯಲ್ಲಿ ತಾಲೂಕಿನ ಜನರ ಋಣ ತೀರಿಸುವ ಪ್ರಯತ್ನ ಮಾಡಿದ್ದೇನೆ. ತಾಲೂಕಿನ ಅಭಿವೃದ್ಧಿಗಾಗಿ ತಾವು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ದರಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿವೆ. ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದ ನನ್ನನ್ನು ಕ್ಷೇತ್ರದ ಜನರು ಬೆಳೆಸಿದ್ದಾರೆ. ಈಗ ನಾನು ಸೋತಿರಬಹುದು, ಆದರೆ ಸತ್ತಿಲ್ಲ. ನಾನು ಗೆದ್ದರೂ ಸೋತರೂ ಕ್ಷೇತ್ರದ ಜನರ ಸೇವೆ ಮಾಡುವುದನ್ನು ನಾನು ಬಿಡುವುದಿಲ್ಲ. ಹೀಗಂತ ಹೇಳಿದ್ದು ಮಾಜಿ ಸಚಿವ ಬಿಸಿ ಪಾಟೀಲ್. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಸಣ್ಣಗುಬ್ಬಿ ಹಿರೇಮಾದಾಪುರ ಗ್ರಾಮದ ಬಳಿಯಲ್ಲಿ ನಿರ್ಮಾಣಗೊಂಡ ಬಾಂದಾರ್ ವೀಕ್ಷಣೆ ಮಾಡಿ ಬಳಿಕ ಬಾಂದಾರ್ ಬಳಿಯಲ್ಲಿ ಸಣ್ಣಗುಬ್ಬಿ ಗ್ರಾಮದ ರೈತ ದೇವರಾಜ್ ನಾಗಣ್ಣನವರ ನೇತೃತ್ವದಲ್ಲಿ ವಿವಿಧ ಗ್ರಾಮದ ರೈತರು ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ತಮ್ಮ ಅವಧಿಯಲ್ಲಿ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಬ್ರಿಡ್ಜ್ ಕಂ ಬಾಂದಾರ್ ನಿರ್ಮಿಸಲಾಗಿದೆ. ಅಂದಿನ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದ ನಮ್ಮ ಕ್ಷೇತ್ರದ ಮಾಸೂರಿನವರಾದ ಐಎಎಸ್ ಅಧಿಕಾರಿ ಇಕ್ಕೇರಿ ಅವರು ವಿಶೇಷ ಕಾಳಜಿ ವಹಿಸಿ ಈ ಕೆಲಸ ಮಾಡಿಸಿಕೊಟ್ಟರು. ಅವರ ಸೇವೆ ಈಗ ನಾವು ಸ್ಮರಿಸಲೇಬೇಕು. ಈಗಾಗಲೇ ಬಾಂದಾರ್ ನಿರ್ಮಾಣವಾಗಿದೆ, ಗೇಟ್ ಹಾಕಿ ನೀರು ನಿಲ್ಲಿಸುವ ಕೆಲಸವಾಗಬೇಕಾಗಿತ್ತು. ಆದರೆ ಶಾಸಕರು ಈ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ನಾನು ಸೋತಿದ್ದರೂ ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳು ತೃಪ್ತಿ ನೀಡಿವೆ ಎಂದರು. 335 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆಗೆ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ನೀಡಿದರು. ಆ ಕೆಲಸ ಈಗ ನಡೆಯುತ್ತಿದೆ. ನನ್ನ ಮೈಯಲ್ಲಿ ರಕ್ತ ಇರುವವರೆಗೂ ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ. ಸೋಲು ಗೆಲುವು ಮುಖ್ಯವಲ್ಲ, ಸೋತರೂ ಗೆದ್ದರೂ ನನ್ನ ಕೈಲಾಗುವ ಕೆಲಸ ನಾನು ಮಾಡುತ್ತೇನೆ ಎಂದ ಬಿಸಿ ಪಾಟೀಲ್ ಅವರು ಒಂದು ವಾರದಲ್ಲಿ ಹಿರೇಮಾದಾಪುರ್ ಸಣ್ಣಗುಬ್ಬಿ ಬಾಂದಾರ್ಗೆ ಗೇಟ್ ಹಾಕುವ ಭರವಸೆಯನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ನೀಡಿದ್ದಾರೆ ಎಂದು ಹೇಳಿದರು. ಇನ್ನು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಣ್ಣಗುಬ್ಬಿ ಗ್ರಾಮದ ರೈತ ದೇವರಾಜ್ ನಾಗಣ್ಣನವರು ಮಾತನಾಡಿ, ಈ ಭಾಗದ ರೈತರ ಹಾಗೂ ಜನರ ಬಹು ವರ್ಷದ ಬೇಡಿಕೆಯಾಗಿದ್ದ ಬಾಂದಾರ್ ನಿರ್ಮಾಣದ ಕನಸನ್ನು ಅಂದು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಈಡೇರಿಸಿದರು. ಇಂದು ಬಾಂದಾರ್ ನಿರ್ಮಾಣಗೊಂಡು ಇಲ್ಲಿನ ರೈತರ ಸಂಚಾರಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ಬಾಂದಾರ್ಗೆ ಗೇಟ್ ಹಾಕುವುದಕ್ಕೆ ಈಗಾಗಲೇ ಮಾಜಿ ಸಚಿವರು ಸಂಬಂಧಪಟ್ಟವರಿಗೆ ತಿಳಿಸಿದ್ದಾರೆ. ಬಿಸಿ ಪಾಟೀಲ್ ಅವರು ಮಾಡಿದ ಕೆಲಸವನ್ನು ಕಂಡು ಈ ಭಾಗದ ರೈತರು ಮತ್ತು ನಾವು ಅವರನ್ನು ಇಂದು ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ಎಂದು ಹೇಳಿದರು. ಸಣ್ಣಗುಬ್ಬಿ ಮತ್ತು ಹಿರೇಮಾದಾಪುರ ಗ್ರಾಮದ ರೈತರು ಹಾಗೂ ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಾಗಾಗಿ 4 ಬ್ರಿಡ್ಜ್ ಕಂ ಬ್ಯಾರೇಜ್ಗಳು ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಇವತ್ತು ಭಾಳ ಸಂತೋಷ ಆಗ್ತದೆ ನನಗೆ. ನಾನು ಈ ಶೋ ಆಫ್ ಮಾಡೋಕ್ಕೆ ಇಷ್ಟ ಇಲ್ಲ. ಈ ತೋಟಗಂಟಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಕೈ ತೋರಿಸಿ ಫೋಟೋ ಹೊಡೆಸ್ಕೊಂಡು ಕೀ ಹಾಕ್ಸಿದೆ, ಬೀಗ ಹಾಕ್ಸಿದೆ, ಆ ಪ್ರವೃತ್ತಿ ನಂದಲ್ಲ. ನಿನ್ನೆ ದೇವರಾಜ್ ಅವ್ರು ಬಂದು ಸುಮಾರು ದಿನ ಕರಿತಾ ಇದ್ರು, ನೋಡಕ್ಕೆ ಬರೋದು ತಪ್ಪೇನಿಲ್ಲ, ಆದರೆ ಅದರಲ್ಲಿ ಬಂದು ಸಮಾರಂಭ ಮಾಡಿಸ್ಕೊಡೋದು ನನ್ನ ಇದಲ್ಲ. ಅದರ ಉದ್ಘಾಟನೆಗೆ ಬರೋಂಥದ್ದು ನನಗೆ ಶಿಷ್ಟಾಚಾರದಲ್ಲಿ ಆಗೋದಿಲ್ಲ. ಆದರೆ ನೀವು ಇವತ್ತು ನನಗೆ ಕರೆದಿದ್ದು ಒಂದು ಬ್ರಿಡ್ಜ್ ನೋಡಿ ಹೋಗಿದ್ದು ಬಂದಾಗ ಭಾಳ ಸಂತೋಷ ಆಯಿತು. ಬಿಡಪ್ಪ ನಮ್ಮ ಒಂದು ಶ್ರಮ ಈ ಬ್ರಿಡ್ಜ್ ಮೇಲೆ ಕಾಣ್ತದೆ ಅಂತೇಳಿ ನೋಡಿ ತುಂಬ ತೃಪ್ತಿ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟೊತ್ತಿಗೆ ಇವಕ್ಕೆಲ್ಲ ಬ್ರಿಡ್ಜ್ಗೆ ಯಾವತ್ತೂ ಹಾಕಬೇಕಾಗಿತ್ತು, ಗೇಟ್ಗಳು ಹಾಕಿ ನೀರು ನಿಲ್ಲಿಸ್ಬೇಕಾಗಿತ್ತು. ಮಳೆಗಾಲ ಹೋಗಿದೆ, ಇವತ್ತು ಬರಗಾಲ ಇದೆ. ಆದರೆ ಇಲ್ಲಿ ಆಯ್ಕೆ ಆದಂಥ ಶಾಸಕರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಅನುಸ್ವಾಮಿ ಏತ ನೀರಾವರಿ ಯೋಜನೆಯನ್ನು ನಾವು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಬೆಳಗ್ಗೆ ಎಸ್ ಎಸ್ ಪಾಟೀಲ್ ಹೇಳ್ತಾ ಇದ್ರು, ಜಿ ಬಿ ಶಂಕರ್ ಅವ್ರ ಮೂರ್ತಿ ಮಾಡಿಸಿದ್ರಿ, ಅವರಲ್ಲೇ ಓಟ್ ನಿಮ್ಗೆ ಕಡಿಮೆ ಬಂತು. ನಾ ಹೇಳಿದೆ ಪಾಟೀಲ್ರೇ, ಓಟಿಗೋಸ್ಕರ ನಾವು ಮಾಡೋದಲ್ಲ. ಈ ತಾಲೂಕಿನಲ್ಲಿ ಒಬ್ಬ ಮಹಾನ್ ರಾಜಕಾರಣಿಯಾಗಿ ಬೆಳೆದಂಥವ್ರು, ಯಾವ ಜನ್ಮದಲ್ಲಿ ಅವ್ರು ಋಣ ತಿಂದಿದ್ದೆ ಏನಪ್ಪ ಗೊತ್ತಿಲ್ಲ, ಈ ತಾಲೂಕು ಈ ಜನ್ಮದಲ್ಲಿ ಶಕ್ತಿ ಕೊಟ್ಟಿದ್ದ ದೇವ್ರು ತೀರಿಸಿದ್ದೀನಿ ಬಿಡಿ, ಓಟ್ ಅದು ಬೇರೆ ವಿಷಯ ಆಗತ್ತೆ ಹೇಳಿದ್ರು. ಅಲ್ಲ ಪಾಟೀಲ್, ಕೇವಲ ಫಲಕ್ಕಾಗಿ ನಾವು ಕೆಲಸ ಮಾಡಬಾರ್ದು, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗ್ಬೇಕು. ಇವತ್ತು ಈಗ ಹಿರೇಕೆರಿಂದ ರಟ್ಟಹಳ್ಳಿಗೆ ಬರ್ಬೇಕಾದ್ರೆ ರಸ್ತೆಯಲ್ಲಿ ಬರುವಾಗ ನೆನೆಸ್ಕೊಂಡೆ ನಾನು, ಈ ರಸ್ತೆ ಯಾವ ಕಾಲಕ್ಕೆ ಆಗಬೇಕಾಗಿತ್ತಪ್ಪ. 9 ಕೋಟಿ ರೂಪಾಯಿ ಹಾಕಿ ಕೆಲಸ ಮಾಡಿದ್ರು, ಅದು ಎಲ್ಲಿವರೆಗೂ ಹೋಗ್ತದೆ? ಕಡೂರು ಡಿವೈಡರ್ ಅದು ಆಗಿದೆ ಜಗದೀಶ್ ಅಲ್ಲ, ಮಾಡ್ತಿದ್ದಾರೆ. ಅಲ್ಲಿ ಸಿಂಗಲ್ ಇದೆಯಲ್ಲ, ಅಲ್ಲಿವರೆಗೂ ಡಬಲ್ ಆಗುತ್ತೆ. ಅಂದರೆ ನಮಗೆ ತುಂಬಿನ ಕಟ್ಟಿವರೆಗೂ ನಮಗೆ ರಸ್ತೆ ಆಯಿತು. ಆಮೇಲೆ ಬೆಳಗ್ಗೆ ಹೇಳಿದೆ ನಾನು, ತೋಟಕ್ಕೆ ಹೋಗಿ ಬರುವಾಗ ಚಿಕ್ಕೇರಿಯಿಂದ ಇವತ್ತು ರಾಣೇಬೆನ್ನೂರಿಂದ ಹಿಡ್ಕೊಂಡು ಹಮಸ್ವಾಮಿ ಮೇಲಾದು, ಚಿಕ್ಕೇರಿ ಮೇಲಾದು, ಹಿರೇಕೆರಿ 58 ಕಿಲೋಮೀಟರ್ ರಸ್ತೆ ಹೆಂಗಿದೆ ನೋಡಿದಿರ ಅದು? ಯಾವ ರಾಷ್ಟ್ರೀಯ ಹೆದ್ದಾರಿ ಅದು? 2008 ರೇವಣ್ಣ ಪಿಡಬ್ಲ್ಯೂಡಿ ಮಂತ್ರಿ ಆದಾಗ ಮಂಜೂರು ಮಾಡಿದ್ದು. ಮುಂದೆ ಪಕ್ಷ ನಾನು ಕಾಂಗ್ರೆಸ್ಸಲ್ಲಿ ಸೇರಿಕೊಂಡೆ, ಆವಾಗ ಉದಾಸಿ ಅವರು 9-8 ಆಯ್ಕೆ ಬಂದು 5 ವರ್ಷಗಳ ಕಾಲ ತಡೆ ಹಿಡಿದಿದ್ರು. ಮತ್ತೆ 13 ಕಾಂಗ್ರೆಸ್ ಸರ್ಕಾರ ಬಂದಾಗ ನಾನು ಮಾದೇವಪ್ಪನ ಹತ್ರ ಹೋಗಿ 58 ಕೋಟಿಗೆ ಆಗುವಂಥ ಕೆಲಸ 200 ಕೋಟಿ ರೂಪಾಯಿ ಕೊಟ್ಟು ಆ ಕೆಲಸ ಮಾಡಿದ್ದೀವಿ. ಆ ರಸ್ತೆ ಇದು
ಈ ಐದು ನಾಲ್ಕು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಬಹುಶಃ ಕಳೆದ ಬಾರಿ ನಾವು ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆ ಮಾಡಿದ್ರಿ 18ರಲ್ಲಿ. ಆಮೇಲೆ ನಿಮಗೆ ಅನಿಸಿರ್ಬೋದು ಏನು ಬಿಸಿ ಪಾಡಿದ್ರು, ತಿಳಿ ತಿಳಿದಂಗೆ ಮಾಡಿದರು, ರಾಜೀನಾಮೆ ಕೊಟ್ಟರು, ಮಂತ್ರಿ ಆಗ್ತೀನಿ ಅಂತ ಹೌದು. ನಾನು ರಾಜೀನಾಮೆ ಕೊಡದೆ ಹೋದರೆ ಈ ಬ್ರಿಡ್ಜ್ ಇವತ್ತು ಆಗ್ತಾ ಇರಲಿಲ್ಲ. ಆಗ್ತಾ ನನ್ನ ಉದ್ದೇಶ ಅಷ್ಟೇ, ಇಲ್ಲಿ ಪಕ್ಷ ಇದು ಎಲ್ಲ ಇದಕ್ಕಿಂತ ಹೆಚ್ಚಾಗಿ ತಾಲೂಕಿನ ಅಭಿವೃದ್ಧಿ ಆಗಬೇಕು. ತಾಲೂಕಿನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ನಾವು ಕೆಲವು ತ್ಯಾಗವನ್ನು ಮಾಡಲೇಬೇಕಾಗ್ತದೆ. ಯಾವಾಗ ನಾವು ನಂಬಿಕೊಂಡಂಥ ಪಕ್ಷ ನಮಗೆ ಮೋಸ ಮಾಡಿ ನಮಗೆ ಅಭಿವೃದ್ಧಿಗೆ ಅಡ್ಡ ಆಗಲು ಹಾಕಿದಾಗ ಅನಿವಾರ್ಯವಾಗಿ ಒಂದು ನಿರ್ಧಾರ ತಗೋಬೇಕಾಯಿತು. ಆ ನಿರ್ಧಾರ ತಗೊಂಡಿದ್ರಿಂದ ಈ ನಾಲ್ಕು ಬ್ರಿಡ್ಜ್ಗಳು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ನಾಲ್ಕು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ವಿ. ಇಲ್ಲೊಂದು ತೋಟಗಂಟಿ, ತೋಟಗಂಟಿಯವರು ಯಾವಾಗಲೂ ಕೇಳ್ತಾ ಇದ್ರು ನಮಗೊಂದು ಕಾರ್ಯಕ್ರಮ ಮಾಡಿ. ಯಾವಾಗ ನೀರು ಇರಲಿಲ್ಲ, ಮುಂದೆ ನೀರು ಬಂತು ಧರ್ಮಾ ನದಿಯಲ್ಲಿ. ನೀರು ಬಂದಾಗ ಕೆರೆ ತುಂಬಿಸ್ಬೇಕಲ್ಲ, 56 ಕೆರೆಗಳು ತುಂಬಬೇಕಾಗಿತ್ತು. ಒಂದೇ ಒಂದು ಮಡ್ಲೂರು ಕೆರೆ ಬಿಟ್ಟರೆ ಯಾವುದೂ ತುಂಬಲಿಲ್ಲ, ತುಂಬಿಸ್ಲಿಲ್ಲ ಇವರು. ನಾನು ನಿನ್ನೆ ಹೋರಾಟ ಮಾಡಿದೆ, ನಿನ್ನೆ ಗಲಾಟೆ ಮಾಡಿದೆ, ಹೋದ ವಾರ ಗಲಾಟೆ ಮಾಡಿದೆ CUTP ಅವ್ರ ಜೊತೆಗೆ. ನೋಡ್ರಿ, ನಿಮ್ಗೆ ಶಿಕಾರಿಪುರಕ್ಕೋಸ್ಕರ ನಾವು ಕೊಟ್ಟಿಲ್ಲ, ನಮ್ಮ ಚಿಕ್ಕೇರಿಯವ್ರು ದೊಡ್ಡ ಕೆರೆಗೆ ಶೆಟ್ರ ಕೆರೆ ನೀರು ಬಿಟ್ಟಿಲ್ಲ, ಕಡೆನದಳ್ಳಿವರೆಗೂ ಬಂದಿದ್ದೀರಿ, ನಮ್ಮ ಚನ್ನಳ್ಳಿ ಕೆರೆ ನೀರು ಬಿಟ್ಟಿಲ್ಲ ಅಂದಕ್ಕೆ ಇವತ್ತಿಂದ ನೀರು ಬಿಡೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೀರು ಬಿಡ್ತಾರೆ. ಇವ್ರಿಗೆ ಯಾಕೆ 56 ಕೆರೆಗಳು ತುಂಬಿಸೋಕ್ಕಾಗಲಿಲ್ಲ? ಬರೀ ಸೋಸ್ ನಾನು 6 ಗಂಟೆಗೆ ಎದ್ದು ಹೋಗಿದ್ದೀವಿ ವಾಲ್ವ್ ಓಪನ್. ಯಾವ 6 ಗಂಟೆ, ಯಾವ ವಾಲ್ವ್, ಏನು ಅದು ಕತೆ ಮಾತಾಡೋದು? ಸುಮ್ಮನೆ ಹುಚ್ಚುಚ್ಚರಂಗೆ ಮಾತಾಡ್ಕೊಂಡು ಹೋದ್ರಲ್ಲ. ಜನ ಯಾರು ಮೂರ್ಖರಿಲ್ಲ, ಇಲ್ಲಿ ದಡ್ಡರಿಲ್ಲ, ನೀವೆಲ್ಲ ಅತ್ಯಂತ ಪ್ರಜ್ಞಾವಂತ ಮತದಾರರಿದ್ದೀರಿ. ಈ ತಾಲೂಕಿನ ಎಂತೆಂಥ ಮಹಾನ್ ಘಟಾನುಘಟಿಗಳನ್ನು ನೋಡಿದಂಥ ತಾಲೂಕಿದು. ಇವತ್ತು ಕೆಲಸ ಮಾಡಬೇಕು, ಕೆಲಸ ಮಾಡಿ ಅದರ ಮೇಲೆ ನಮ್ಮ ಸೋಲು ಗೆಲುವು ದೊಡ್ಡದಲ್ಲ. ಇವತ್ತು ನಾನು ಸೋತಿರ್ಬೋದು, ಆದರೆ ನಾನು ಸತ್ತಿಲ್ಲ, ಇನ್ನು ಬದುಕಿದ್ದೇನೆ. ಆದರೆ ನನಗೆ ಒಂದೇ ತೃಪ್ತಿ, ನಾನು ಸೋತಿರ್ಬೋದಪ್ಪ, ನನ್ನ ತಾಲೂಕಿನ ಜನರು ನನಗೇನು ಯಾವುದೇ ರಾಜಕೀಯ ಇತಿಹಾಸ ಇಲ್ಲದೆ ಹಿನ್ನೆಲೆ ಇಲ್ಲದೆ ಬಂದಂಥವನಿಗೆ 4 ಬಾರಿ ನನ್ನ ಕೈ ಹಿಡಿದಿದ್ದಾರೆ. ಈ ಬಾರಿ ಯಾವುದ್ಯಾವುದೋ ಮೋಸಕ್ಕೆ, ಯಾವ್ಯಾವುದೋ ಕುತಂತ್ರಗಳಿಗೆ ಬಲಿಯಾಗಿರ್ಬೋದು, ಆದರೆ ನಾನು ತಾಲೂಕಿನ ಜನರ ಋಣವನ್ನು ತೀರಿಸಿದ್ದೇನೆ ಅನ್ನುವಂಥ ಒಂದು ಪ್ರೀತಿ ಹೆಮ್ಮೆ. ದೇವರಾಜ್ ಏನಕ್ಕಪ್ಪ, ಏನು ಬೆಳಗ್ಗೆ ಬಂದುಬಿಟ್ಟಾರಲ್ಲ, ಏನು ನನಗೆ ನನ್ನ ಹತ್ರ ಕೊಡೋಕೆ ಏನೂ ಇಲ್ಲ, ನನ್ನ ಹತ್ರ ಅಧಿಕಾರ ಇಲ್ಲ, ಏನಪ್ಪ ಏನು ಹೇಳೋದು ಈ ಜನಕ್ಕೆ, ಏನು ಏನು ಕೇಳ್ತಾರೋ ಏನು ಕೇಳ್ತಾರೋ ಅಂತಂದೆ. ಅವ್ರು ಹೇಳಿದ್ದೆಲ್ಲ ನಾಳೆ ನೀವು ನಮ್ಮ ಕೆರೆಗೆ ಬಂದು ನೋಡಲೇಬೇಕು ನಮ್ಮ ಬ್ರಿಡ್ಜ್ ಅಂದರು. ಸರಿ ಆಯ್ತಪ್ಪ, ಬರ್ತೀನಿ, ಬಂದು ನಾಳೆ ನೋಡ್ತೀನಿ ಅಂತ ಹೇಳಿದೆ. ಬಂದು ನೋಡಿ ತುಂಬ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ನಿಮ್ಮ ನನ್ನ ಮೈಯಲ್ಲಿ ರಕ್ತ ಹರಿಯೋವರೆಗೂ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಸೋಲು ಗೆಲುವು ಮುಖ್ಯ ಅಲ್ಲ, ಸೋತರು ಕೆಲಸ ಮಾಡ್ತೀನಿ, ಗೆದ್ದರೂ ಕೆಲಸ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಈ ಒಟ್ಟಾರೆ ಈಗ ತಾನೇ ಮಾತು ಮಾತಾಡಿದ್ವಿ ನೋಡಿ, ರಸ್ತೆಗಳು ಹೆಂಗಿದ್ದಾವೆ, ಹಿರೇಕೆರೆಗಳು ಹೆಂಗಿದ್ದಾವೆ. ತಾಲೂಕಿನ ರೈತರಿಗೆ ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿದ್ವಿ. ಇವತ್ತು ಮಾಡಿಕೊಟ್ಟಿದ್ದನ್ನು ತುಂಬಿಸೋಕ್ಕಾಗಿಲ್ಲ, ಇನ್ನೂ ಆದಂಥ ಕೆಲಸಗಳಿದ್ದಾವೆ. ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯೋ ನೀರಿಗೆ 335 ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲಿ ಮಾಡಿ ಆ ಕೆಲಸ ಕೂಡ ನಡೀತಾ ಇದೆ. ಪೈಪ್ಲೈನ್ ನಡೀತಾ ಇದೆ ಮೈಸೂರಿಗೆ ಎಲ್ಲ, ಅದೇ 335 ಕೋಟಿ ರೂಪಾಯಿ ಎಲ್ಲ ಮಾಡಿದ್ವಿ. ನಮಗೆ ಅದೇ ಒಂದು ತೃಪ್ತಿ. ಏನಪ್ಪ ಈ ತಾಲೂಕು ಜನರು ನಮಗೆ, ನಮ್ಮಪ್ಪ ರಾಜಕಾರಣಿ ಅಲ್ಲ, ನಮ್ಮಪ್ಪನ ಕಾಲದಿಂದ ನಾನು ರಾಜಕಾರಣ ಮಾಡಿಲ್ಲ, ಏನೂ ಇಲ್ಲದೆ ಬಂದವ್ರು ನನ್ನ ಕೈ ಹಿಡಿದು ನನಗೆ ಆಶೀರ್ವಾದ ಮಾಡಿ ಇಷ್ಟು ಬೆಳೆಸ್ಯಾರೆ. ಇವತ್ತು ರಾಜ್ಯಾದ್ಯಂತ ನನಗೆ ಒಂದು ಹೆಸರು ಬರುವಂಥ ಕೆಲಸವನ್ನು ಈ ತಾಲೂಕಿನ ಜನರು ಮಾಡಿದರು ಅಂತೇಳಿ ಮಾಡಿದಾಗ ನನಗೆ ಒಂದೇ ತೃಪ್ತಿ, ನಾನು ಮಾಡಿದ ಕೆಲಸ ಸಾರ್ಥಕತೆ ಆಗ್ತದೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ತುಂಬ ಸಂತೋಷದಿಂದ ರೈತ ಬಾಂಧವರು ಕರ್ಮಣ್ಯವಾಧಿಕಾರ ರಸ್ತೆ ಮಹಾಫಲೇಶು ಕದಾಚನ ಕರ್ತವ್ಯ ನಮ್ಮದು ಫಲಾಫಲ ದೈವಾಧೀನ. ಯಾವಾಗಲೂ ಮನುಷ್ಯ ತಾನು ನಡೆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಹುಟ್ತಾನೆ ಸಾಯ್ತಾನೆ ಮನುಷ್ಯ, ಆದರೆ ಏನು ಸಾಧನೆ ಮಾಡದೆ ಸತ್ರಿ ಅಂತ. ಬಡವಾಗಿ ಹುಟ್ಟೋದು ತಪ್ಪಲ್ಲಂತೆ, ಬಡವಾಗಿ ಸಾಯೋದು ಭಾಳ ದೊಡ್ಡ ತಪ್ಪು. ಅಂದರೆ ಅವನ ಜೀವನದಲ್ಲಿ ಏನು ಸಾಧನೆ ಮಾಡಲಿಲ್ಲ, ಕಷ್ಟಪಡಲಿಲ್ಲ, ಮೇಲೆ ಬರಬೇಕು ಅನ್ನೋಂಥ ಚಿಂತನೆ ಇರಲಿಲ್ಲ, ಹಾಗಾಗಿ ಬಡವಾಗಿ ಹುಟ್ಟಿದವನು ಬಡವಾಗಿ ಸಾಯ್ತಾನೆ. ತುಂಬಿಸೋದ್ರ ಮೂಲಕ ಬಹುದಿನಗಳ ಕಾಲ ಈ ಕುಮಾರಜ್ಯೋತಿ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಬೇಕು ಅಂತೇಳಿ ಬಹಳ ದಿನದ ನಮ್ಮ ರೈತರ ಕನಸನ್ನು ಈಡೇರಿಸಿ ಇದೊಂದು ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬಿಸಿ ಪಾಟೀಲ್ ಸಾಹೇಬರನ್ನ ತುಂಬಿದ ಸ್ವಾಗತ ಕೊಡ್ತೀನಿ. ಸ್ವಾಗತ ಸುಸ್ವಾಗತ.
ಮಾಹಿತಿ ಈಗ ಸಿಕ್ಕಾಗ ಅವರು ಹೇಳಿದ್ರು ಈ ಒಂದು ವಾರದಲ್ಲಿ ನಾನು ಗೇಟ್ ಹಾಕ್ಕೊಡ್ತೀನಿ ಅಂತ. ಆ ಗೇಟ್ ಹಾಕಿ ಅದು ನೀರು ನಿಂತರೆ ಈ ಭಾಗದ ಬೋರ್ವೆಲ್ಗಳಿಗೆ ಭಾಳ ಅನುಕೂಲ ಅಂತ. ಮುಖ್ಯ ಉದ್ದೇಶ ಅದೇ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡೋದೇನೆಂದರೆ ಹೊಳೆ ನೀರು ನಿಲ್ಲಿಸಿದ್ರೆ ಅಂತರ್ಜಲ ಜಾಸ್ತಿ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ ಅಂತ. ಅದಾಗಲಿ ಅಂತೇಳಿ ಹಾರೈಸಿ ತಮ್ಮೆಲ್ಲರಿಗೂ.